हाय फ्रेंड्स वेलकम बैक टू कॉमन मैन मूवीज इदु निम्म सतीश राजेंद्रन इवत्तु नावु माड्ता वीडियो टिकटॉकर्स गोस्कर ಟಿಕ್ಟಾಕರ್ಸ್ ಇವಾಗ ಜಾಸ್ತಿ ಆಗಿಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಲ್ಲೇ ಆಗಿರ್ಬೋದು ಇಲ್ಲ ಬೇರೆ ಜಾಗದಲ್ಲೇ ಆಗಿರ್ಬೋದು ಟಿಕ್ಟಾಕ್ ನೀವು ಮಾಡ್ತಾ ಇದ್ರೆ ಇಲ್ಲ ಜನರಲಿ ನೀವು ಆ್ಯಕ್ಟಿಂಗ್ ಮಾಡಬೇಕು ಅಂದ್ಕೊಂಡಿದ್ರೆ ಯಾವ್ಯಾವ ಥರ ಆ್ಯಕ್ಟಿಂಗ್ ಚಾನ್ಸಲ್ಲಿ ಹೋಗ್ಬೋದು ಇಲ್ಲ ಯಾವ್ಯಾವ ಥರ ಆ್ಯಕ್ಟಿಂಗ್ನ ಕೆರಿಯರ್ ಆಗಿ ಚೂಸ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಬನ್ನಿ ವಿಡಿಯೋ ನೋಡೋಣ ಸೊ ಫ್ರೆಂಡ್ಸ್ ನಾರ್ತ್ ಇಂಡಿಯಾಲೆಲ್ಲ ಬಂದ್ಬಿಟ್ಟು ಟಿಕ್ಟಾಕ್ ಆಲ್ರೆಡಿ ಒಂದು ಮಾರ್ಕೆಟಿಂಗ್ ಪ್ಲೇಸ್ ಆಗಿದೆ ಟಿಕ್ಟಾಕ್ನಲ್ಲಿ ತುಂಬ ಸ್ಟಾರ್ಸ್ ಉಟ್ಕೊಂಡ್ಬಿಟ್ಟಿದ್ದಾರೆ ಟಿಕ್ಟಾಕ್ನಿಂದ ಅವ್ರು ಫೇಮಸ್ ಆಗಿದ್ದಾರೆ ಆ್ಯಂಡ್ ಅವ್ರು ಇವಾಗ ಇನ್ಕಮ್ ಅರ್ನೂ ಮಾಡ್ತಾಯಿದ್ದಾರೆ ಸೊ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು 15 seconds ವಿಡಿಯೋ ಮಾಡೋದನ್ನು ಕಮ್ಮಿ ಮಾಡ್ಕೊಳ್ಳಿ ಜಾಸ್ತಿ ವಿಡಿಯೋ ಮಾಡಿ ಬಂದ್ಬಿಟ್ಟು ಜಾಸ್ತಿ ಎಮೋಷನ್ಸು ಜಾಸ್ತಿ ಡೈಲಾಗ್ಸ್ ಇರೋದ್ರಿಂದ ಟಿಕ್ಟಾಕ್ ಯೂಸರ್ಸು 15 seconds ವಿಡಿಯೋ ಮಾತ್ರನೇ ಮಾಡ್ತಾರೆ 15 seconds ವಿಡಿಯೋ ರೆಗ್ಯುಲರಾಗಿ ಮಾಡ್ತಾ ಇರೋವಾಗ ನಮಗೆ 15 seconds ಬಿಟ್ಟು ಎಕ್ಸ್ಟ್ರಾ ಆ್ಯಕ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ ಬೇರೆ ಸೀನ್ಸ್ ಪ್ರಾಕ್ಟೀಸ್ ಮಾಡಿ ದೊಡ್ಡ ದೊಡ್ಡ ಸೀನ್ಸು ಪ್ರಾಕ್ಟೀಸ್ ಮಾಡಿ ಡಬ್ ಸ್ಮ್ಯಾಶ್ ಇದ್ದಾಗಲೂ ಸರಿ ಟಿಕ್ಟಾಕ್ ಇವಾಗಿರೋವಾಗಲೂ ಸರಿ ಒಬ್ಬೊಬ್ಬರು 2 ನಿಮಿಷ ವಿಡಿಯೋಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಆ್ಯಕ್ಟ್ ಮಾಡ್ತಾರೆ ಬಟ್ ಸ್ವಲ್ಪ ಜನ ಇವಾಗಲೂ 15 seconds ವಿಡಿಯೋನೇ ಪ್ರಾಕ್ಟೀಸ್ ಮಾಡಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಆ ಥರ ಮಾಡೋದ್ರಿಂದ ನಿಮ್ಗೆ 15 seconds ಅಷ್ಟೇ ಆ್ಯಕ್ಟ್ ಮಾಡೋಕ್ಕೆ ಬರುತ್ತೆ ಅದಕ್ಕೆ ದಾಟಿ ಆ್ಯಕ್ಟ್ ಮಾಡೋದು ಕಷ್ಟ ಆಗಿಬಿಡುತ್ತೆ ಸೊ ಆದ್ದರಿಂದ 15 seconds ವಿಡಿಯೋ ಮಾಡೋದನ್ನು ನಿಲ್ಲಿಸ್ಬಿಟ್ಟು ಅವಾಗವಾಗ ಗ್ಯಾಪಲ್ಲಿ 1 ನಿಮಿಷ ವಿಡಿಯೋ 2 ನಿಮಿಷ ವಿಡಿಯೋನ ಪ್ರಾಕ್ಟೀಸ್ ಮಾಡಿ ಅದನ್ನು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿ ಆ್ಯಂಡ್ ಟಿಕ್ಟಾಕಲ್ಲೂ ಅಪ್ಲೋಡ್ ಮಾಡಿ ಸೊ ಇದು ನಿಮಗೆ ಆ್ಯಕ್ಟಿಂಗ್ನ ಬೆಟರ್ ಮಾಡೋದಕ್ಕೆ ಎಕ್ಸ್ಟ್ರಾ ಚಾನ್ಸಸ್ ಜಾಸ್ತಿ ಇರುತ್ತೆ ಪಾಯಿಂಟ್ ಬಂದ್ಬಿಟ್ಟು ಡೈಲಾಗ್ ಮಾಡ್ಯುಲೇಷನ್ನು ಆ್ಯಂಡ್ ಫೇಷಿಯಲ್ ಮಾಡ್ಯುಲೇಷನ್ ಸೊ ಟಿಕ್ಟಾಕ್ ಆ್ಯಕ್ಟರ್ಸು ಇಲ್ಲ ಟಿಕ್ಟಾಕ್ ಸ್ಟಾರ್ಸು ಬಂದ್ಬಿಟ್ಟು ಆ್ಯಕ್ಟಿಂಗಲ್ಲಿ ಎಲ್ಲಿ ವೀಕ್ ಆಗ್ತಾರೆ ಅನ್ನೋವಾಗ ಡೈಲಾಗ್ ಮಾಡ್ಯುಲೇಷನ್ ನೀವು ಯಾವಾಗಲೂ ಬಂದ್ಬಿಟ್ಟು ಬೇರೆಯವ್ರ ಡೈಲಾಗ್ನನ್ನೇ ಹೇಳ್ತಾ ಇರ್ತೀರ ನೀವು ಓನ್ ಡೈಲಾಗ್ ಹೇಳೋದಿಲ್ಲ ಆ್ಯಂಡ್ ಫೇಷಿಯಲ್ ರಿಯಾಕ್ಷನ್ಸು ಅಷ್ಟು ಈಸಿಯಾಗಿ ಬರೋದಿಲ್ಲ ಇವಾಗ ನಾನು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇರ್ತೀನಿ ನನಗೆ ನೋಡಿದ್ರೆ ನಾಲ್ಗೆ ಯಾವಾಗ ತೊಳ್ತಾ ಇರುತ್ತೆ ಕನ್ನಡ ಕರೆಕ್ಟಾಗಿ ಮಾತಾಡೋಕ್ಕೆ ಬರಲ್ಲ ನೀವು ಕನ್ನಡದಲ್ಲಿ ಆ್ಯಕ್ಟ್ ಮಾಡಬೇಕು ಇಲ್ಲ ನೀವು ಓನ್ ಲ್ಯಾಂಗ್ವೇಜಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋವಾಗ ನೀವು ಆ ಲ್ಯಾಂಗ್ವೇಜ್ನ ಫುಲ್ಲು ತಿಳ್ಕೊಳ್ಳಿ ಆ್ಯಂಡ್ ಟಂಗ್ ಟ್ವಿಸ್ಟರ್ಸ್ ಅವಾಗವಾಗ ಟ್ರೈ ಮಾಡ್ತಾ ಇರಿ ಫೇಷಿಯಲ್ ರಿಯಾಕ್ಷನ್ಗೋಸ್ಕರ ತುಂಬಾ ಆನ್ಲೈನಲ್ಲಿ ಕೋರ್ಸಸ್ ಇದೆ ಆ ಥರ ಚೇಂಜ್ ಮಾಡಿ ಆ್ಯಂಡ್ ಎಮೋಷನ್ಸು ತುಂಬ ಎಮೋಷನ್ಸ್ನ ಚೇಂಜ್ ಮಾಡಿ ಹೆಂಗೆ ಆ್ಯಕ್ಟ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳಿ ಸೊ ನನಗೆ ಆ್ಯಕ್ಟಿಂಗ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ನೆಕ್ಸ್ಟ್ ಯಾವುದಾದ್ರು ವೀಡಿಯೋಲ್ಲಿ ಬಂದ್ಬಿಟ್ಟು ರಿಯಲ್ ಆ್ಯಕ್ಟಿಂಗ್ ಟೀಚರ್ಸ್ ಯಾರಾದರೂ ಇತ್ತು ಅಂದರೆ ಅವ್ರನ್ನ ಕರ್ಕೊಂಡು ಬಂದು ಆ್ಯಕ್ಟ್ ಮಾಡಿಸೋದು ತೋರಿಸ್ತೀನಿ ಆಗಬೇಕು ಆ್ಯಕ್ಟರ್ ಆಗಬೇಕು ಅಂದ್ಕೊಂಡಿದ್ರೆ ಆ್ಯಕ್ಟಿಂಗ್ನ ಕಲ್ತ್ಕೊಳ್ಳೋ ಪ್ರಾಸೆಸ್ಸಲ್ಲಿ ಹೋಗಿ ಟಿಕ್ಟಾಕ್ ವೀಡಿಯೋ ಮಾಡೋದನ್ನು ಕಮ್ಮಿ ಮಾಡಿಕೊಂಡು ಆ್ಯಕ್ಟಿಂಗ್ ಪ್ರಾಸೆಸ್ನ ಜಾಸ್ತಿ ಮಾಡಿ ಸೊ 3ನೇ ಪಾಯಿಂಟ್ ಬಂದ್ಬಿಟ್ಟು ಆಡಿಷನ್ಸ್ ಅಟೆಂಡ್ ಮಾಡಿ ಆ್ಯಂಡ್ ಶಾರ್ಟ್ ಫಿಲಮ್ಸು ಇಲ್ಲ ಯೂಟ್ಯೂಬ್ ವೀಡಿಯೋಸಲ್ಲೇ ಆ್ಯಕ್ಟ್ ಮಾಡಿ ಸೊ ಜನರಲಿ ಟಿಕ್ಟಾಕ್ ಸ್ಟಾರ್ಸ್ ಎಲ್ಲ ಬಂದ್ಬಿಟ್ಟು ಹೀರೋ ಕ್ಯಾರೆಕ್ಟರ್ಗೆ ಆ್ಯಕ್ಟ್ ಮಾಡ್ತಾ ಇರ್ತಾರೆ ನೀವು ಯಾವುದೇ ನೋಡಿದ್ರೂ ಹೀರೋ ಮೆಟೀರಿಯಲ್ ಥರನೇ ಬಿಲ್ಡಪ್ ಕೊಡ್ತಾ ಇರ್ತಾರೆ ಹೀರೋ ವೀಡಿಯೋಸೇ ಮಾಡ್ತಾ ಇರ್ತಾರೆ ಸೊ ನೀವು ಯಾವುದು ಕಾಮಿಡಿಯನ್ ವೀಡಿಯೋಸೇ ಟ್ರೈ ಮಾಡಲ್ಲ ತುಂಬ ಸಲ ತುಂಬ ಜನ ಬಂದ್ಬಿಟ್ಟು ಕಾಮಿಡಿಯನ್ ವೀಡಿಯೋಸ್ ಟ್ರೈ ಮಾಡೋಕ್ಕೆ ರೆಡಿ ಇಲ್ಲ ಬಟ್ ಫಿಲಮ್ ಇಂಡಸ್ಟ್ರಿಯಲ್ಲಿ ಮೈನ್ ಹೀರೋ ಕ್ಯಾರೆಕ್ಟರ್ಗಿಂತ ಸೈಡ್ ಕ್ಯಾರೆಕ್ಟ್ರು ಜಾಸ್ತಿನೇ ಸ್ಪೇಸಸ್ ಇರುತ್ತೆ ಆ್ಯಂಡ್ ಕಾಮಿಡಿಯನ್ ಕ್ಯಾರೆಕ್ಟರ್ಸು ನಮ್ಗೆ ಗೊತ್ತಿರೋ ಥರ ಸಾಧು ಕೋಕಿಲ್ಲ ದೊಡ್ಡಣ್ಣ ಬಿಟ್ಟರೆ ಬೇರೆಯವ್ರು ತುಂಬ ಜನ ಫೇಮಸ್ ಆಗಿಲ್ಲ ಇವಾಗ ಕೂಡ ತುಂಬ ಕಾಮಿಡಿಯನ್ ಕ್ಯಾರೆಕ್ಟರ್ಸ್ ಆಗಿರ್ಬೋದು ಕಾಮಿಕಲ್ ರೋಲ್ಸ್ ಆಗಿರ್ಬೋದು ಕನ್ನಡ ಇಂಡಸ್ಟ್ರಿಯಲ್ಲಿ ಖಾಲಿನೇ ಇದೆ ನೀವು ಕಾಮಿಕಲ್ ರೋಲ್ಸಲ್ಲಿ ಟ್ರೈ ಮಾಡ್ಬೋದು ಆ್ಯಂಡ್ ತುಂಬ ಸಲ ಟಿಕ್ಟಾಕ್ನ ಇಂಡಸ್ಟ್ರಿನವರು ಆಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇರ್ತಾರೆ ಆಡಿಷನ್ಸ್ ಅಟೆಂಡ್ ಮಾಡಿ ಯಾವುದೇ ಆಡಿಷನ್ಸ್ ಇದ್ರೂ ಸರಿ ಆಡಿಷನ್ಸ್ ಅಟೆಂಡ್ ಮಾಡೋದ್ರಿಂದ ನಿಮಗೆ 2 ವಿಷಯಗಳು ಇಂಪ್ರೂವ್ ಆಗುತ್ತೆ ಒಂದು ನೀವು ಕ್ಯಾಮ್ರಾನ ಫೇಸ್ ಮಾಡೋದು ಇನ್ನೊಂದು ಜನಗಳ ಮುಂದೆ ಕ್ಯಾಮ್ರಾನ ಫೇಸ್ ಮಾಡೋದು ಸೊ ಕ್ಯಾಮ್ರಾ ನೀವು ಟಿಕ್ಟಾಕಲ್ಲಿ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಾ ಇರ್ತೀರಾ ಬಟ್ ಒಂದೊಂದು ಸಲ ದೊಡ್ಡ ಕ್ಯಾಮ್ರಾನ ಶೂಟ್ ಮಾಡೋವಾಗಲೇ ನಿಮಗೆ ಆ ಫೀಲು ಬೇರೆ ಥರ ಚೇಂಜ್ ಆಗುತ್ತೆ ಆ ಅಟ್ಮಾಸ್ಫಿಯರ್ ಚೇಂಜ್ ಆಗಿಬಿಡುತ್ತೆ ಸೊ ಮನೆಯಲ್ಲಿರೋ ಮೊಬೈಲ್ ಕ್ಯಾಮ್ರಾಲಿ ನೀವು ಶೂಟ್ ಮಾಡೋವಾಗಲೇ 5-6 ಟೇಕ್ಸ್ ತೊಗೊಳೋವಾಗ ನೀವು ಒಂದು ಸೆಟ್ಟಲ್ಲಿ ಹೋಗಿ ಆ ಸೆಟ್ಟಲ್ಲಿ ನೀವು ಆ್ಯಕ್ಟ್ ಮಾಡಬೇಕು ಅನ್ನೋವಾಗ ನಿಮ್ಗೆ ಅದೊಂದು ಕಾನ್ಫಿಡೆನ್ಸ್ ನೆಕ್ಸ್ಟ್ ಲೆವೆಲಾಗಿ ಹೋಗಲೇಬೇಕು ಆದ್ದರಿಂದ ಆ್ಯಕ್ಟಿಂಗ್ ಆಡಿಷನ್ಸ್ ಅಟೆಂಡ್ ಮಾಡಿ ಒಂದಿಲ್ಲ 2 ಸಲ ಇಲ್ಲ 3-4 ಸಲ ನೀವು ಫೇಲ್ಯೂರ್ ಆದ್ರೂ ಆ್ಯಕ್ಟಿಂಗ್ ಆಡಿಷನ್ಸ್ನಿಂದ ನೀವು ಕಲಿಯೋದು ಜಾಸ್ತಿ ಇರುತ್ತೆ ಆ್ಯಂಡ್ ಎಲ್ಲಾದರೂ ಇಂಪ್ರೂವ್ ಆಯಿತು ಅಂದರೆ ಸೊ ಆ ಇಂಪ್ರೂವ್ ಆಗಿರೋ ಫುಟೇಜು ಇಲ್ಲ ಆ ಇಂಪ್ರೂವ್ ಆಗಿರೋ ಆ್ಯಕ್ಟಿಂಗ್ ಸ್ಕಿಲ್ ಬಂದ್ಬಿಟ್ಟು ನಿಮ್ಗೆ ಕಾನ್ಫಿಡೆನ್ಸ್ ತುಂಬುತ್ತೆ ನೆಕ್ಸ್ಟ್ ಟೈಮು ನಿಮ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಮೇ ಬಿ ಆ್ಯಕ್ಟಿಂಗ್ ಆಡಿಷನ್ಸಲ್ಲಿ ಹೋದರೆ ನಮಗೆ ಚಾನ್ಸಸ್ ಸಿಗಲ್ಲ ಅಂತ ಹೇಳೋದು ತುಂಬ ಜನ ನಾನು ಕೇಳಿದ್ದೀನಿ ಬಟ್ ಆ ಎಕ್ಸ್ಪೀರಿಯೆನ್ಸು ನಿಮ್ಗೆ ತುಂಬ ಇಂಪಾರ್ಟೆಂಟು ಒಂದು ಸ್ಟೇಜಲ್ಲಿ ಆ್ಯಕ್ಟ್ ಮಾಡಬೇಕು ಅಂದರೆ ನಮ್ಗೆ ಅಷ್ಟು ಈಸಿಯಾಗಿ ಆ್ಯಕ್ಟ್ ಮಾಡೋಕ್ಕೆ ಬರೋದಿಲ್ಲ ಆದ್ದರಿಂದ ನೀವು ಆಡಿಷನ್ಸ್ ಅಟೆಂಡ್ ಮಾಡಿನೇ ಆ್ಯಕ್ಟಿಂಗ್ ಕಲಿಬೇಕು ಜಸ್ಟ್ ನೀವು ಟಿಕ್ಟಾಕ್ ಸ್ಟಾರ್ ಆಗಿರೋದ್ರಿಂದ ಮಾತ್ರ ನಿಮ್ಮನ್ನು ಆ್ಯಕ್ಟರ್ ಅಂತ ಆಕ್ಸೆಪ್ಟ್ ಮಾಡೋಕ್ಕೆ ಯಾರೂ ರೆಡಿ ಇರೋದಿಲ್ಲ ನೀವು ಆ್ಯಕ್ಟಿಂಗ್ ಬಗ್ಗೆ ತಿಳ್ಕೊಬೇಕು ಆ್ಯಂಡ್ ಆ್ಯಕ್ಟಿಂಗ್ ಮಾಡೋಕ್ಕೆ ರೆಡಿ ಇರಬೇಕು ಸೊ ಆದ್ದರಿಂದ 30 seconds ವಿಡಿಯೋನ ಕಮ್ಮಿ ಮಾಡಿಬಿಟ್ಟು ಮ್ಯಾಕ್ಸಿಮಮ್ ಓನ್ ಕಾನ್ಸೆಪ್ಟ್ನ ಬರೆದ್ಬಿಟ್ಟು ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ನನ್ನ ನೆಕ್ಸ್ಟ್ ಪಾಯಿಂಟು ಇದೇ ಆಗಿತ್ತು ಓನ್ ಕಾನ್ಸೆಪ್ಟ್ನ ಬರೆದು ಪ್ರಾಕ್ಟೀಸ್ ಮಾಡಿ ಓನ್ ಕಾನ್ಸೆಪ್ಟು ತುಂಬ ವ್ಯಾಲ್ಯೂಯಬಲ್ ಆಗಿರುತ್ತೆ ಒಂದು ಕಾನ್ಸೆಪ್ಟ್ನ 2 ಮಿನಿಟ್ಸ್ಗೆ ಬರೆದ್ಬಿಟ್ಟು ಅದನ್ನು ಪ್ರಾಕ್ಟೀಸ್ ಮಾಡಿ ಇಲ್ಲ ಅದನ್ನು ಶೂಟ್ ಮಾಡಿ ಅಪ್ಲೋಡ್ ಮಾಡೋದು ಒಂದು ಫಿಲಮ್ ಮೇಕಿಂಗ್ ಥರನೇ ಆ ಫಿಲಮ್ ಮೇಕಿಂಗ್ ಪ್ರಾಸೆಸ್ನೋ ಇಲ್ಲ ಆ ಆ್ಯಕ್ಟಿಂಗ್ ಪ್ರಾಸೆಸ್ನೋ ನೀವು ಕಂಪ್ಲೀಟೇ ಮಾಡಿ ನಿಮ್ಮ ಹತ್ರ ಮೊಬೈಲ್ ಇದೆ ನೀವು ಶೂಟ್ ಮಾಡ್ಬೋದು
ಸೊ ಮುಂಚಿನ ಟೈಮಲ್ಲಿ ಬಂದ್ಬಿಟ್ಟು ಮೊಬೈಲ್ ಇಲ್ಲದೆ ಇರೋ ಟೈಮಲ್ಲಿ ಏನಿಲ್ಲ, ನಾವು ರೀಲ್ ಟೈಮಲ್ಲಿ ಶೂಟ್ ಮಾಡ್ತಾ ಇರೋವಾಗ ತುಂಬಾ ಕಷ್ಟ ಆಗ್ತಾಯಿತ್ತು ಒಂದು ಆ್ಯಕ್ಟಿಂಗಲ್ಲಿ ಇನ್ವಾಲ್ವ್ ಆಗಬೇಕು ಅಂದ್ಕೊಂಡಿದ್ರೆ. ಸೊ ಅದನ್ನು ತಿಳ್ಕೊಳ್ಳಿ ಆ್ಯಂಡ್ ನಿಮ್ಮ ಹತ್ರ ಇರೋ ಎಕ್ವಿಪ್ಮೆಂಟ್ನ ಬಂದ್ಬಿಟ್ಟು ನೀವು ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಜಸ್ಟ್ ಬಿಕಾಸ್ ನೀವು 15 seconds ವೀಡಿಯೋ ರೆಗ್ಯುಲರಾಗಿ ಮಾಡ್ತಾ ಇದ್ದೀರಾ, ನಿಮ್ದು ಯಾವುದೋ ಒಂದು ವೀಡಿಯೋ ಬಂದ್ಬಿಟ್ಟು ಜಾಸ್ತಿ ಲೈಕ್ಸ್ ಬಂದಿತ್ತು ಅಂತ ತಕ್ಷಣ ನೀವೊಬ್ಬರು ಆ್ಯಕ್ಟ್ರ್ ಆಗೋದಿಲ್ಲ. ಸೊ ಆ್ಯಕ್ಟ್ರ್ ಆಗಬೇಕು ಅಂದರೆ ಪರ್ಫಾರ್ಮೆನ್ಸಲ್ಲಿ ಇನ್ವಾಲ್ವ್ ಆಗಬೇಕು, ಅದನ್ನು ತಿಳ್ಕೊಳ್ಳಿ. ಸೊ ರೆಗ್ಯುಲರಾಗಿ ನೀವು ವೀಡಿಯೋಸ್ ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ಆ್ಯಕ್ಟಿಂಗ್ನ ಪ್ರಾಕ್ಟೀಸ್ ಮಾಡಿ, ಆವಾಗ ನಿಮ್ಗೆ ಜಾಸ್ತಿ ಸ್ಪೇಸ್ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡೋಕೆ ಹೋದರೆ ಬಂದ್ಬಿಟ್ಟು ನಿಮ್ಮ ಕಾಂಟ್ಯಾಕ್ಟ್ಸ್ನ ತಿಳ್ಕೊಳ್ಳಿ, ನಿಮ್ಮ ಹತ್ರ ಯಾವ್ಯಾವ ಕಾಂಟ್ಯಾಕ್ಟ್ಸ್ ಇದೆಯಲ್ಲ ರೆಗ್ಯುಲರಾಗಿ ಟಚ್ಚಲ್ಲಿರಿ. ಸೊ ನಾನೊಬ್ಬ ಯೂಟ್ಯೂಬರು, ಆಮೇಲೆ ನಾನೊಬ್ಬ ಕ್ಯಾಮ್ರಾಮನ್. ನನಗೆ ತುಂಬ ಜನ ಬಂದ್ಬಿಟ್ಟು ಆ್ಯಕ್ಟಿಂಗ್ಗೋಸ್ಕರ ಚಾನ್ಸಸ್ ಕೇಳ್ತಾ ಇರ್ತಾರೆ. ನಾನು ಈವನ್ ಶಾರ್ಟ್ ಫಿಲಮ್ಸ್ ಕೂಡ ಮಾಡ್ತಾ ಇಲ್ಲ, ನಾನೊಂದು ಫಿಲಮಲ್ಲಿ ಕ್ಯಾಮ್ರಾ ವರ್ಕ್ ಮಾಡ್ತಾ ಇದ್ದೀನಿ. ಆ ಫಿಲಮು ಇನ್ನೂ ಪರ್ಟಿಕ್ಯುಲರ್ಲಿ ರಿಲೀಸ್ ಆಗಿರಲ್ಲ. ಆ ಥರ ಫಿಲಮಲ್ಲಿ ಕ್ಯಾಮ್ರಾ ವರ್ಕ್ ಇರೋ ಟೆಕ್ನಿಷಿಯನ್ ನನಗೆ ಕೇಳ್ತಾ ಇರೋವಾಗ, ನೀವು ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿರೋ ಯಾರನ್ನ ಬೇಕಾದರೂ ಬಂದ್ಬಿಟ್ಟು ರೆಗ್ಯುಲರಾಗಿ ಟಚ್ಚಲ್ಲಿರಿ. ಯಾವಾಗ ಯಾವ ಟೈಮಲ್ಲಿ ನಿಮ್ಗೆ ಆ್ಯಕ್ಟಿಂಗ್ ಚಾನ್ಸ್ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ, ಆ್ಯಂಡ್ ಯಾವ ಚಾನ್ಸ್ ಬಂದ್ಬಿಟ್ಟು ದೊಡ್ಡದಾಗತ್ತೆ, ಯಾವ ಚಾನ್ಸ್ ಸಿಕ್ಕಾಗತ್ತೆ ಅನ್ನೋದು ಗೊತ್ತಿಲ್ಲ. ಆದ್ದರಿಂದ ರೆಗ್ಯುಲರಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ತಾ ಇರಿ. ಅಟ್ಲೀಸ್ಟ್ ಒನ್ಸ್ ಇನ್ ಅ ವೈಲ್, ಇಲ್ಲಾಂದರೆ ಒಂದು 2 months ಒಂದ್ಸಲನಾದರೂ ನಿಮಗೆ ಗೊತ್ತಿರೋ ಡೈರೆಕ್ಟ್ರನ್ನ, ನಿಮಗೆ ಗೊತ್ತಿರೋ ಫಿಲಮ್ ಮೇಕರ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರ ಹತ್ರ ಯಾವ್ದಾದ್ರು ಚಾನ್ಸ್ ಇದೆಯಾ ಅಂತ ತಿಳ್ಕೊಳಕ್ಕೆ ಟ್ರೈ ಮಾಡಿ. ಆ ಥರ ಯಾವ್ದಾದ್ರು ಚಾನ್ಸ್ ಇತ್ತು ಅಂದರೆ ಅವ್ರನ್ನ ಹೋಗಿ ಡೈರೆಕ್ಟಾಗಿ ಮೀಟ್ ಮಾಡಿ. ಸೊ ಜನರಲಿ ಫೋನ್ ಕಾನ್ವರ್ಸೇಷನಲ್ಲಿ ಏನಾಗುತ್ತೆ ಅಂದರೆ, ಫೋನಲ್ಲಿ ವಾಟ್ಸಪ್ಪಲ್ಲಿ ತುಂಬ ಜನ ಮೆಸೇಜ್ ಮಾಡ್ತಾಯಿರ್ತಾರೆ, ತುಂಬ ಜನ ಕಾಲ್ ಮಾಡ್ತಾಯಿರ್ತಾರೆ, ಬಟ್ ಡೈರೆಕ್ಟಾಗಿ ಬಂದು ಮೀಟ್ ಮಾಡಲ್ಲ. ಡೈರೆಕ್ಟಾಗಿ ಹೋಗಿ ಮೀಟ್ ಮಾಡೋರಿಗೆ ಬಂದ್ಬಿಟ್ಟು ಚಾನ್ಸಸ್ ಜಾಸ್ತಿ ಇರುತ್ತೆ, ಅದನ್ನು ತಿಳ್ಕೊಳ್ಳಿ. ಸೊ ಯಾವಾಗಾದರೂ ಯಾರನ್ನಾದರೂ ಡೈರೆಕ್ಟ್ರು ಇಲ್ಲ ಫಿಲಮ್ ಮೇಕರ್ನ ಮೀಟ್ ಮಾಡಬೇಕು ಅಂದರೆ, ಸೊ ಡೈರೆಕ್ಟಾಗಿ ಹೋಗಿ ಮೀಟ್ ಮಾಡಿ, ಪರ್ಸ್ನಲಾಗಿ ಮಾತಾಡಿ, ಅವರಿಂದ ನಿಮ್ಗೆ ಚಾನ್ಸಸ್ ಸಿಗೋದು ಜಾಸ್ತಿ ಇರುತ್ತೆ. ಆವಾಗಾವಾಗ ಏನಾದರೂ ಫ್ರೀ ಟೈಮ್ ಆಯಿತು ಅಂದರೆ ನೀವೇ ಹೋಗಿ ಮೀಟ್ ಮಾಡಬೇಕು, ಯಾಕಂದರೆ ನೀವೇ ಆ್ಯಕ್ಟಿಂಗ್ ಕಲಿತಾ ಇರೋದು, ನಿಮಗೆ ಆ್ಯಕ್ಟ್ರ್ ಆಗಬೇಕು ಅಂತ ಆಸೆ ಇರೋದು, ಅವ್ರಿಗೆ ತುಂಬಾ ಕೆಲಸ ಇರುತ್ತೆ. ಅದನ್ನು ತಿಳ್ಕೊಳ್ಳಿ, ಪರ್ಸ್ನಲಾಗಿ ಸ್ಪೇಸ್ ಕೊಟ್ಟು ಟೈಮ್ ಕೊಟ್ಟು ಹೋಗಿ ಮೀಟ್ ಮಾಡಿ ಮಾತಾಡಿಸಿ. ಈ ಥರ ರೆಗ್ಯುಲರಾಗಿ ಟಚ್ಚಲ್ಲಿ ಇರೋದ್ರಿಂದ ನಿಮಗೆ ಕಾಂಟ್ಯಾಕ್ಟ್ಸು ಬೆಳೆಯುತ್ತೆ, ಆ್ಯಂಡ್ ಯಾವುದೋ ಒಂದು ಚಾನ್ಸ್ನ ಬಂದ್ಬಿಟ್ಟು ನಿಮ್ಗೆ ರೆಫರ್ ಮಾಡೋ ಚಾನ್ಸು ಜಾಸ್ತಿ ಇರುತ್ತೆ. ಪಾಯಿಂಟ್ ನೋಡೋಕೆ ಹೋದರೆ ಬಂದ್ಬಿಟ್ಟು ನಾಟಕಗಳು, ಆಮೇಲೆ ಸ್ಟೇಜ್ ಪ್ಲೇಸ್ನೂ ಟ್ರೈ ಮಾಡಿ, ಯಾಕಂದರೆ ತುಂಬ ಸ್ಕೂಲ್ ಟೈಮಿಂದನೂ ನಾವು ಸ್ಟೇಜ್ ಪ್ಲೇಸ್ ಟ್ರೈ ಮಾಡಿರ್ತೀವಿ. ಸ್ಕೂಲ್ ಟೈಮಿಂದನೇ ತುಂಬ ಜನ ಆ್ಯಕ್ಟ್ರ್ ಆಗಬೇಕು ಅಂದ್ಕೊಂಡಿರ್ತಾರೆ ಸ್ಟೇಜ್ ಪ್ಲೇಯಲ್ಲಿ ಚಪ್ಪಾಳೆ ತಗೊಳ್ಳೋದ್ರಿಂದ, ಬಟ್ ಅದಾದಮೇಲೆ ಫ್ಯೂಚರಲ್ಲಿ ಆ್ಯಕ್ಟ್ರ್ ಆಗಬೇಕು ಅಂದಿದ ತಕ್ಷಣ ನಾವು ಈಸಿಯಾಗಿ ಆ್ಯಕ್ಟ್ರ್ ಆಗಬೇಕು ಅಂದ್ಕೊತೀವಿ. ಯಾರ ಹತ್ರನಾದರೂ ಬಂದ್ಬಿಟ್ಟು ಹೋಗಿದ ತಕ್ಷಣ ನಾವು ಆ್ಯಕ್ಟಿಂಗ್ ಹೀರೋ ಆಗಿಬಿಡಬೇಕು ಅನ್ನೋ ಥರ ಎಲ್ಲ ಮೈಂಡಲ್ಲಿ ಇಟ್ಕೊಂಡಿರ್ತಾರೆ. ಸ್ಟೇಜ್ ಪ್ಲೇಸು ಇಲ್ಲ ನಾಟಕಗಳು ಮಾಡಿ. ಸೊ ನಾಟಕಗಳು ಕರ್ನಾಟಕದಲ್ಲಿ ತುಂಬಾ ಸಪೋರ್ಟಿವ್ ಆಗಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದ್ಬಿಟ್ಟು ಫಿಲಮ್ ಮೇಕಿಂಗ್ಗೆ. ಸೊ ಕನ್ನಡ ಇಂಡಸ್ಟ್ರಿಯಲ್ಲಿ ಫಿಲಮ್ಸ್ ತಕ್ಕಂಗೆ ಬಂದ್ಬಿಟ್ಟು ನಾಟಕಗಳು ನಿಮಗೆ ಇನ್ಕಮ್ ಸಿಗುತ್ತೆ ಆ್ಯಂಡ್ ನಿಮಗೆ ಆ್ಯಕ್ಟಿಂಗು ಕಲ್ತ್ಕೋಬೋದು. ಆದ್ದರಿಂದ ನಾಟಕಗಳಿಗೂ ಜಾಸ್ತಿ ಪ್ರಿಫರೆನ್ಸ್ ಕೊಡಿ. ನಾಟಕಗಳಿಗೂ ಸಿನಿಮಾಗೂ ಒಂದು ಡಿಫ್ರೆನ್ಸ್ ಆಫ್ ಆ್ಯಕ್ಟಿಂಗ್ ಸ್ಕಿಲ್ ಇರುತ್ತೆ, ಅದನ್ನು ತಿಳ್ಕೊಳಕ್ಕೆ ಟ್ರೈ ಮಾಡಿ. ಅದನ್ನು ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ನಾಟಕಗಳು ನಿಮಗೆ ಫಸ್ಟ್ ಆಪ್ಷನ್ ಆಗಿರಬೇಕು. ಸೊ ಫೈನಲಿ ಬಂದ್ಬಿಟ್ಟು ಇನ್ಕಮ್ ಅರ್ನ್ ಮಾಡೋ ಥರ ಜಾಬಲ್ಲಿರಿ. ನೀವು ಒಂದು ಇಂಜಿನಿಯರಿಂಗ್ ಹೋಗಿದ ತಕ್ಷಣ ಸಡನ್ನಾಗಿ ಒಂದು 5 ವರ್ಷ ಕೆಲಸಕ್ಕೆ ಹೋಗಿದ ತಕ್ಷಣ ನಾನು ಆ್ಯಕ್ಟ್ರ್ ಆಗಬೇಕು ಅಂತ ಮನಸ್ಸಲ್ಲಿ ಬಂದಿತ್ತು, ಆದ್ದರಿಂದ ನಾನು ಕೆಲಸ ಬಿಟ್ಬಿಟ್ಟೆ, ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ಒಂದು ಆ್ಯಕ್ಟ್ರ್ ಆಗಬೇಕು ಅಂದರೆ ಒಂದು ಸೆಕ್ಯೂರ್ ಜಾಬಲ್ಲಿ ಇದ್ಕೊಂಡು ಹೆಂಗೆ ಆ್ಯಕ್ಟಿಂಗ್ ಪ್ರಾಕ್ಟೀಸ್ ಮಾಡಬೇಕು, ಇಲ್ಲ ಒಂದು ಶಾರ್ಟ್ ಫಿಲಮ್ಸ್ನ ಮಾಡ್ಕೊಂಡು ಹೆಂಗೆ ಫಿಲಮ್ಗೆ ಜಂಪ್ ಆಗಬೇಕು ಅದನ್ನು ತಿಳ್ಕೊಳ್ಳಿ. ಇಲ್ಲ ಅಂದರೆ ನೀವು ಫಿಲಮ್ ಮೇಕಿಂಗಲ್ಲಿ ಯಾವ್ದಾದ್ರು ಪಾರ್ಟ್ ಟೈಮ್ ಜಾಬ್ ಸಿಗುತ್ತಾ, ಇಲ್ಲ ಫಿಲಮ್ ಮೇಕಿಂಗಲ್ಲಿ ಯಾವ್ಯಾವ ಥರ ಜಾಬ್ಸಲ್ಲಿ ಇನ್ಕಮ್ ಬರುತ್ತೆ ಅದನ್ನು ತಿಳ್ಕೊಂಡು ಆ್ಯಕ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ನಾನು ಆಲ್ರೆಡಿ ಸಿನಿಮಾಲಿ ಇನ್ಕಮ್ ಬರೋ ಥರ ಜಾಬ್ಸ್ ಒಂದು ಲಿಸ್ಟ್ ಮಾಡಿದೆ, ಆ ವಿಡಿಯೋನ ಚೆಕ್ ಮಾಡಿ. ಆ್ಯಂಡ್ ನಿಮಗೆ ಆ್ಯಕ್ಟಿಂಗಲ್ಲಿರೋವಾಗ ಇನ್ಕಮೇ ಬರೋದಿಲ್ಲ, ಅದನ್ನು ಫಸ್ಟು ತಿಳ್ಕೊಳ್ಳಿ. ಬಿಗಿನಿಂಗ್ 2 years ತನಕ ನಿಮ್ಗೆ ಇನ್ಕಮ್ ಇರೋದಿಲ್ಲ. ಸೊ ನಿಮ್ಮ ಕರೆಂಟ್ ಸಿಚುವೇಷನ್ನ ನೀವು ಹೆಂಗೆ ಮ್ಯಾನೇಜ್ ಮಾಡ್ಕೊತೀರಾ ಅಂತ ಒಂದು ತಿಳ್ಕೊಳ್ಳಿ. ಸೊ ಈ ಸಿಚುವೇಷನ್ಸಲ್ಲೆಲ್ಲ 2 years ತನಕನೇ ಬಂದ್ಬಿಟ್ಟು ಒಬ್ಬರು ಆ್ಯಕ್ಟಿಂಗಲ್ಲಿ ಇರ್ತಾರೆ, ಅದಾದಮೇಲೆ ಆ್ಯಕ್ಟಿಂಗ್ ನಮಗಿಲ್ಲ, ಸಿನಿಮಾ ನಮ್ಮ ಲೈಫ್ ಇಲ್ಲ ಅಂತ ಬಿಟ್ಟೋಗೋರು ಜಾಸ್ತಿ ಜನ ಇರ್ತಾರೆ. ಬಟ್ 2 years ನೀವು ರೆಗ್ಯುಲರಾಗಿ ಇನ್ಕಮ್ ಬರ್ತಾ ಇತ್ತು ಅಂದರೆ ನೀವು ಸಿನಿಮಾನೂ ಕಂಟಿನ್ಯೂ ಮಾಡ್ಬೋದು, ಆ್ಯಕ್ಟಿಂಗ್ನೂ ಕಂಟಿನ್ಯೂ ಮಾಡ್ಬೋದು. ಟೈಮು ಇಲ್ಲ ಸಿನಿಮಾಲಿ ಯಾವುದಾದ್ರೂ ಚಿಕ್ಕ ಚಿಕ್ಕ ಕೆಲಸನಾದರೂ ಮಾಡಿ, ಸೊ ಆ ಥರ ಕೆಲಸಗಳು ಮಾಡಿಕೊಂಡು ನೀವು ಆ್ಯಕ್ಟಿಂಗ್ನ ಕಂಟಿನ್ಯೂ ಮಾಡಿ, ನಿಮ್ಗೆ ಚಾನ್ಸಸ್ ಜಾಸ್ತಿ ಸಿಗುತ್ತೆ. ಇದು ಟಿಕ್ಟಾಕರ್ಸ್ಗೆ ಅಂತಿಲ್ಲ, ಜನರಲಿ ಆ್ಯಕ್ಟಿಂಗ್ ಟ್ರೈ ಮಾಡೋದ್ರಿಗೂ ಈ ಟಿಪ್ಸ್ ಎಲ್ಲ ಅಪ್ಲಿಕೇಬಲ್ ಆಗುತ್ತೆ. ನಿಮಗೂ ಬಂದ್ಬಿಟ್ಟು ಈ ಟಿಪ್ಸ್ ಎಲ್ಲ ಯೂಸ್ಫುಲ್ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಬೇರೆ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ನಮ್ಮ ಕಾಮನ್ ಮ್ಯಾನ್ ಮೂವೀಸ್ನ ರೆಗ್ಯುಲರಾಗಿ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಥ್ಯಾಂಕ್ ಯು.